ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಎಜೆ ನ್ಯೂಸ್ಗೆ ಸ್ವಾಗತ. ಬೆಳಗಾವಿಯಲ್ಲಿ ರೈತ ಮುಖಂಡರು ಕೇಂದ್ರ ರಾಜ್ಯ ಬಿಜೆಪಿ ಸರ್ಕಾರದ ರೈತ ವಿರೋಧಿ ಕಾನೂನುಗಳ ವಿರುದ್ಧ ದೇಶಾದ್ಯಂತ ಅನ್ನದಾತರು ಸಿಡಿದೆದ್ದಿದ್ದಾರೆ. ಇದೀಗ ವಿದ್ಯುತ್ ಖಾಸಗೀಕರಣ ಮಾಡ್ತಾ ಇರುವಂತಹ ವಿರೋಧಿಸಿ ಬೆಳಗಾವಿಯಲ್ಲಿ ಮತ್ತೆ ರೈತರು ಹೋರಾಟವನ್ನ ಆರಂಭಿಸಿದ್ದಾರೆ. ರೈತ ಜನವಿರೋಧಿ ನೀತಿಯನ್ನ ಕೈಬಿಡುವಂತೆ ಆಗ್ರಹಿಸಿ ರೈತ ಮುಖಂಡರು ಪ್ರತಿಭಟನೆಯನ್ನ ಮಾಡಿದ್ರು. ಇನ್ನು ಕೇಂದ್ರ ಸರ್ಕಾರ ಕೃಷಿ ತಿದ್ದುಪಡಿ, ಎಪಿಎಂಸಿ ತಿದ್ದುಪಡಿ ಕಾಯ್ದೆ ಹಾಗೆ ವಿದ್ಯುತ್ ಖಾಸಗೀಕರಣ ನೀತಿ ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಸಂಘಟನೆಯ ನೇತೃತ್ವದಲ್ಲಿ ರೈತ ಮುಖಂಡರು ಬೆಳಗಾವಿಯ ವೀರರಾಣಿ ಚೆನ್ನಮ್ಮ ವೃತ್ತದಲ್ಲಿ ರಸ್ತೆ ತಡೆಯನ್ನು ನಡೆಸಿ ಪ್ರತಿಭಟನೆಯನ್ನು ನಡೆಸಿದರು. ಈ ವೇಳೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಯನ್ನ ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಚೂನಪ್ಪ ಪೂಜಾರಿ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತ ವಿರೋಧಿ ಕಾನೂನುಗಳಿಗೆ ರೈತ ಕುಟುಂಬಗಳು ಬೀದಿಗೆ ಬರ್ತಾ ಇವೆ. ದಿಲ್ಲಿಯಲ್ಲಿ ಹೋರಾಟ ಆರಂಭವಾಗಿ 9 ತಿಂಗಳು ಆಗಿವೆ, ಆದರೂ ಕೂಡ ಇದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ತಿಳಿಸಿದರು. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ರೈತ ವಿರೋಧಿ ಕಾನೂನುಗಳನ್ನು ತಗೊಂಬಂದರು. ಇದರಿಂದ ಸುಮಾರು ಇವತ್ತು ರೈತ ಕುಟುಂಬಗಳು ಬೀದಿಗೆ ಬರ್ತಕ್ಕಂಥ ಸಂದರ್ಭನ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ. ದಿಲ್ಲಿ ಒಳಗೆ ಹೋರಾಟ ಪ್ರಾರಂಭ ಆಗಿ 9 ತಿಂಗಳಾಯ್ತು, ಆದರೂ ಈ ದೇಶದ ಪ್ರಧಾನಮಂತ್ರಿ ಇವತ್ತು ಮತ್ತು ಇವತ್ತು ವಿದ್ಯುತ್ ಖಾಸಗೀಕರಣ ಮಾಡಿಕೊಂಡನು. ಅವಾಗ ನಾಚಿಕೆ ಆಗಬೇಕು. ಯಾಕಪ್ಪ ಅಂತಂದ್ರೆ ಇವತ್ತು ರೈತರಿಗೆ ಗೋರಿ ಮೇಲೆ ರಾಜಕಾರಣ ಮಾಡತ್ತಾನು. 500 ಜನ ಇವತ್ತು ಹೋರಾಟಗಾರರಲ್ಲಿ ದಿಲ್ಲಿ ಒಳಗೆ ಹೋರಾಟದಾರ ತಮ್ಮ ಪ್ರಾಣ ಬಿಟ್ಟರು. ಇವತ್ತು ರೈತ ವಿರೋಧಿ ಕಾನೂನುಗಳನ್ನು ತಗೊಂಬರತ್ತಾನು. ವಿದ್ಯುತ್ ಖಾಸಗೀಕರಣ ಮಾಡಿ ಇವತ್ತು ಕಾರ್ಮಿಕರ ನೌಕರರ ಇವತ್ತು ರೈತರ ಎಲ್ಲ ಕುಟುಂಬಗಳು ಬೀದಿಗೆ ತರ್ತಕ್ಕಂಥ ಮಾಡತ್ತಾನು. ಇದು ರೈತ ವಿರೋಧಿ ನಾಲ್ಕು ಸರ್ಕಾರ ಐತಿ, ರೈತ ವಿರೋಧಿ ಸರ್ಕಾರ ಐತಿ. ಇವತ್ತು ಇದನ್ನ ಯಾವುದು ಕಾರ್ಪೊರೇಟ್ಗಳ ಅವಕಾಶ ಕೊಡಲಿಕ್ಕೆ ಇವತ್ತು ರೈತರು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ ಹೋರಾಟಗಾರರು ನೌಕರರು ಯಾವುದು ಅವಕಾಶ ಕೊಡೋದಿಲ್ಲ. ಇವತ್ತು ನಾವು ಬೀದಿಗಿಳಿದ ಹೋರಾಟ ಮಾಡ್ತೀವಿ. ಎಲ್ಲೆಲ್ಲಿ ಇವತ್ತು ಶಾಸಕರು ಮಂತ್ರಿಗಳು ಬರ್ತಾರೋ ಅವ್ರನ್ನ ಗೇರಾ ಹಾಕುವಂಥ ಕೆಲಸ ಮಾಡ್ತೀವಿ. ಅದಕ್ಕಾಗಿ ದೇಶದ ಪ್ರಧಾನಮಂತ್ರಿ ಗಂಭೀರವಾಗಿ ರಾಜ್ಯದ ಮುಖ್ಯಮಂತ್ರಿ ಈ ಕಾಯ್ದೆಗಳನ್ನ ವಾಪಸ್ ಮಾಡಬೇಕು. ಕಾರ್ಪೊರೇಟ್ ಕಂಪನಿಗಳನ್ನ ನಮ್ಮ ದೇಶ ಬಿಟ್ಟು ಹೊರಗೆ ಹಾಕ್ಬೇಕು. ಹೆಂಗೆ ಗಾಂಧೀಜಿಯವರು ಕ್ಯೂಟ್ ಇಂಡಿಯಾ ಚಳವಳಿ ಮಾಡ್ಯಾರೋ ಆ ಕ್ಯೂಟ್ ಇಂಡಿಯಾ ಚಳವಳಿ ಇವತ್ತು ನಾವು ಯಾಕೆ ಮಾಡೋದಪ್ಪ ಅಂದ್ರೆ ದೇಶ ಬಿಟ್ಟು ತೊಲಗಿ ಬ್ರಿಟಿಷರ ಹೇಳ್ತಾರೆ. ಹೆಂಗೆ ಹೇಳೋರು ನಾವು ಕಾರ್ಪೊರೇಟ್ ಕಂಪನಿಗಳು ನಮ್ಮ ದೇಶ ಬಿಟ್ಟು ತೊಲಗಿ ಅಂತ ಇವತ್ತು ಹೇಳೋಕ್ಕಾಗಿ ನಾವು ಹೋರಾಟ ಮಾಡುತ್ತೇವೆ. ಸರ್ಕಾರ ಎಚ್ಚೆತ್ತಿ ಕಾಯ್ದೆಯನ್ನು ವಾಪಸ್ ಮಾಡದೆ ಹೋದ್ರೆ ನಾವು ಈ ಶಾಸಕರನ್ನ ಎಮ್ ಎಲ್ ಎಗಳನ್ನ ರಿಪೇರಿ ಮಾಡಿ ಆಗೋದಕ್ಕೆ ಎಲ್ಲೆಲ್ಲಿ ಕಟ್ಟಿ ಹಾಕಿ ಆಗೋದಕ್ಕೆ ಕಾಯ್ದೆಯನ್ನು ವಾಪಸ್ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ, ಸರ್ಕಾರಕ್ಕೆ ತಿಳ್ಕೊಡ್ತಾ ಇದ್ದೀವಿ. ಬಳಿಕ ರೈತ ಮುಖಂಡೆಯಾದಂಥ ಜಯಶ್ರೀ ಗುರನನ್ನವರು ಮಾತನಾಡಿ, ಜನವಿರೋಧಿ ನೀತಿಗಳ ಮೂಲಕ ರೈತರು ಜನಸಾಮಾನ್ಯರನ್ನ ಸಂಕಷ್ಟಕ್ಕೆ ದೂಡ್ತಾ ಇರುವ ಪ್ರಧಾನಿ ಮೋದಿ ಅವರಿಗೆ ಉಳಿಗಾಲ ಇಲ್ಲ ಅಂತ ಈ ಸಂದರ್ಭದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಏನು ಈ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಇವತ್ತು ಇಡೀ ಕಾನೂನುಗಳನ್ನ ಜನವಿರೋಧಿ ಕಾಯ್ದೆಗಳನ್ನ ತಗೊಂಡು ಬಂದು ಇವತ್ತು ರೈತರನ್ನ ಜನಸಾಮಾನ್ಯರನ್ನ ಬದುಕುವಂತ ಸ್ಥಿತಿಗೆ ತರ್ತಾ ಇಲ್ಲ. ಆದ್ರೆ ಇವತ್ತು ಎಲ್ಲರನ್ನು ಖಾಸಗೀಕರಣ ಮಾಡೋಕ್ಕೆ ಸರ್ಕಾರ ಹೊರಟಿದೆ, ಅದ್ರ ಜೊತೆಗೆ ಈಗ ಮತ್ತೆ ವಿದ್ಯುತ್ ಖಾಸಗೀಕರಣ ಮಾಡಕ್ ಹೊರಟಿದೆ. ರೈತರು ಹೇಗೆ ಬದುಕುವುದು, ಮಕ್ಕಳು ಹೇಗೆ ಎಜುಕೇಶನ್ ಮಾಡುವುದು ಅನ್ನೋದು ಪ್ರಶ್ನೆಯಾಗಿ ಕಾಡ್ತಾ ಇದೆ. ಸುಮಾರು ನೌಕರಸ್ಥರು ಇವತ್ತು ಬೀದಿಗೆ ಬೀಳುವಂತ ಪರಿಸ್ಥಿತಿಗೆ ಬಂದಿದ್ದಾರೆ. ಆದ್ರೆ ನರೇಂದ್ರ ಮೋದಿ ಅವರೇ, ನೀವು ಹೇಳಿರೋದೇನು, ನೀವು ಮಾಡ್ತಾ ಇರೋದೇನು ಅಂತ ಹೇಳಿ ನಾವು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ನೀವು ಯಾವ ಇದು ಮಾನದಂಡದ ಮೇಲೆ ನೀವು ಈ ಕಾಯ್ದೆಗಳನ್ನ ಯಾರಿಗೋಸ್ಕರ ತಗೊಂಡ್ ಬರ್ತಾ ಇದ್ದೀರಾ? ಕೆಲವೇ ಕೆಲವು ಬೆಳೆಣಿಕೆ ಇರುವಂತಹ ಅಂದಾನಿ ಅಂಬಾನಿಗೋಸ್ಕರ ಇವತ್ತು ಖಾಸಗೀಕರಣ ಮಾಡಕ್ ಹೊರಟಿದ್ದೀರಾ ಅಂತಂದ್ರೆ ನಾಡಿನ ಜನತೆಯ ನಾರಿ ಮಿಡಿತ ನಿಮಗೆ ಅರ್ಥ ಆಗ್ತಾ ಇಲ್ವಾ ಅಂತ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಇವತ್ತು ಇಡೀ ಬದುಕನ್ನ ರೈತನ ಜನಸಾಮಾನ್ಯರ ಬೀದಿಗೆ ತರುವಂತ ಕೆಲಸ ಮಾಡ್ತೀರಾ ಅಂತಂದ್ರೆ ನಿಮಗ ಉಳಿಗಾಲ ಇಲ್ಲ. ನಿಮಗ ಬರುವಂತಹ ಇನ್ ಮುಂದೆ ನೀವು ಬರ್ತಾ ಇದ್ದೀರಾ, ಬರ್ತೀರಾ, ನಮ್ಮ ಕೈಗೆ ಸಿಗ್ತೀರಾ, ಅವಾಗ ನಿಮ್ಮನ್ನ ಹೇಗೆ ಆಟ ಆಡಿಸ್ಬೇಕು ಅನ್ನೋದು ನಮಗೆಲ್ಲರಿಗೂ ಗೊತ್ತು. ಇವತ್ತು ಡೆಲ್ಲಿ ಗಡಿ ಭಾಗದಲ್ಲಿ 8 ತಿಂಗಳಿನಿಂದ ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಕರ್ನಾಟಕದ ಕೂಡ ಒಂದು ವೇದಿಕೆನ ಹಾಕಿದ್ದಾರೆ. ಆದ್ರೆ ನಿಮ್ಮ ಮುಂಬರುವ ದಿನಗಳಲ್ಲಿ ನಿಮ್ಗೆ ತಕ್ಕ ಪಾಠನ ಕಲಿಸ್ತೀವಿ ಮಾನ್ಯ ಬೊಂಬಾಯಿ ಅವರೇ. ತಮಗೂ ಹೇಳ್ತೀವಿ, ತತ್ಕ್ಷಣ ಏನು ರೈತ ವಿರೋಧಿ ಕಾಯ್ದೆಗಳು ಇದಾವೆ ಇವೆಲ್ಲ ವಾಪಸ್ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಖಡಕ್ ಆಗಿ ಎಚ್ಚರಿಕೆನ ಕೊಡ್ತೀವಿ. ಇಲ್ಲ ಅಂತಂದ್ರೆ ನೀವು ಎಲ್ಲಿ ಬರ್ತಿರೋ ಅಲ್ಲಿ ನಿಮಗೆ ಗೆರಾವ್ ಹಾಕಕ್ಕೆ ನಾವು ರೆಡಿ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ಇವತ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ಸರ್. ಒಟ್ಟಿನಲ್ಲಿ ದಿಲ್ಲಿಯಲ್ಲಿ ಕಳೆದ 9 ತಿಂಗಳಿನಿಂದ ರೈತರು ಮುಖಂಡರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದೇಶದ ವಿವಿಧ ಭಾಗಗಳಲ್ಲಿಯೂ ಅನ್ನದಾತರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಷ್ಟಿದ್ರೂ ಕೂಡ ಕೇಂದ್ರ ಸರ್ಕಾರ ರೈತ ಸಂಘಟನೆಗಳ ಹೋರಾಟಕ್ಕೆ ಸೊಪ್ಪು ಹಾಕ್ತಿಲ್ಲ. ಹೀಗಾಗಿ ಮಣ್ಣಿನ ಮಕ್ಕಳ ಹೋರಾಟ ಇನ್ನು ಯಾವ ಹಂತಕ್ಕೆ ಹೋಗಿ ಮುಟ್ಟುತ್ತದೆ ಅಂತ ಕಾದ್ ನೋಡಬೇಕಾಗಿದೆ.
ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.